ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ನಾನು ಕಳೆದ ವೀಡಿಯೋನಲ್ಲಿ ನಿಮಗೆ ಚಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಚಾರ್ಟ್ಸ್ ಬಗ್ಗೆ ನಾಲ್ಕು ಚಾರ್ಟ್ಸ್ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದ್ದೆ ಈ ಥರ ಈ ರೀತಿಯಲ್ಲಿ ನಾಲ್ಕು ಚಾರ್ಟ್ಸ್ ಕಾಲಮ್ ಚಾರ್ಟು ಬಾರ್ ಚಾರ್ಟು ಪೈ ಚಾರ್ಟು ಮತ್ತು ಲೈನ್ ಚಾರ್ಟ್ ಹೇಗೆ ಹಾಕೋದು ಹೇಗೆ ಕನ್ವರ್ಟ್ ಮಾಡೋದು ಒಂದು ಟೇಬಲಿಂದ ಹೇಗೆ ಕನ್ವರ್ಟ್ ಮಾಡೋದು ಅದರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡ್ದೆ ಬೇರೆ ಕಾನ್ಸೆಪ್ಟ್ಸ್ನೆಲ್ಲ ಕಲಿತಾ ಹೋಗೋಣ ಬನ್ನಿ ಸೊ ಇವತ್ತಿನ ಸೆಷನ್ನಲ್ಲಿ ನಾವು ನಿಮಗೆ ಫಾರ್ಮುಲಾ ಸೆಕ್ಷನ್ನ ಕವರ್ ಮಾಡ್ತೀವಿ ನಾನು ಆಗಲೇ ಹೇಳಿದ ಹಾಗೆ ಇದೊಂದು ಮ್ಯಾಥಮೆಟಿಕಲ್ ಟೂಲ್ ಆಗಿರೋದ್ರಿಂದ ಇಲ್ಲಿ ಹಲವಾರು ನಾವು ಮ್ಯಾಥಮೆಟಿಕಲ್ ಆಪ್ರೇಷನ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಆಪ್ರೇಷನ್ ಎಲ್ಲ ಮಾಡ್ಬೋದು ಬೇಸಿಕ್ ಲೆವೆಲಲ್ಲಿ ಏನೇನೆಲ್ಲ ಅವಶ್ಯಕತೆ ಇದೆ ಅಲ್ವಾ ಅದನ್ನೆಲ್ಲ ಕಾನ್ಸೆಪ್ಟು ಈ ಒಂದು ವೀಡಿಯೋನಲ್ಲಿ ಕವರ್ ಮಾಡ್ತೀನಿ ಸೊ ಇನ್ನು ಉಳಿದಿರೋ ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಮತ್ತು ಇನ್ನೊಂದು ಹೊಸ ವೀಡಿಯೋ ಮಾಡಿ ಅದನ್ನು ಕೂಡ ಶೇರ್ ಮಾಡ್ತೀವಿ ಸೊ ಇವತ್ತಿನ ಸೆಷನಲ್ಲಿ ನಾವು ಸಿಂಪಲಾಗಿ ನೋಡೋದಾದರೆ ಈ ಥರ ನಿಮಗೆಲ್ಲ ನೋಡ್ತಾ ಇರ್ಬೋದು ನನ್ನ ಹತ್ರ ಒಂದು ಈ ಥರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಇದೆ ಸೊ ಇದರಲ್ಲಿ ಫಸ್ಟ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಸಮ್ ಸಮ್ ಹೇಗೆ ಮಾಡೋದು ಅಂತ ಸಮ್ ನೀವು ಎರಡು ರೀತಿಯಲ್ಲಿ ಮಾಡ್ಬೋದು ಇಲ್ಲಿ ನೋಡ್ಬೋದು ಈ ಎಫ್ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇದೆಯಲ್ಲ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ಸಮ್ ಅಂತ ಇದೆ ಡೇಟ್ ಅಂತ ಇದೆ ನೋ ಅಂತಿದೆ ಆ್ಯಾವ್ರೇಜು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಇಫ್ ನಿಮಗೆ ಬೇಸಿಕ್ ಲೆವೆಲಲ್ಲಿ ನಾನು ಇವನ್ನೆಲ್ಲ ಕವರ್ ಮಾಡ್ತೀನಿ ಸೊ ಇವತ್ತಿನ ಸೆಕ್ಷನಲ್ಲಿ ನಾನು ನಿಮಗೆ ಡೇಟು ನೋವು ಸಮ್ಮು ಆ್ಯಾವ್ರೇಜು ಮಿನಿಮಮ್ಮು ಮ್ಯಾಕ್ಸಿಮಮ್ ಇದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅದೇನೇನಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟು ಟೋಟಲ್ ಅಂದರೆ ಸಮ್ಮು ಈ ಸಮ್ನ ತೊಗೋಬೇಕಂದ್ರೆ ಇದ್ರ ಕಂಪ್ಲೀಟ್ ಸಮ್ಮು ಹೇಗೆ ತೊಗೋಬೇಕಂದ್ರೆ ಫಸ್ಟು ನೋಡೋಣ ಎರಡು ರೀತಿಯಲ್ಲಿ ಮಾಡ್ಬೋದು ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಹೋಗಿ ನಾನು ಫಾರ್ಮುಲಾ ಬಾರಲ್ಲಿ ಸಮ್ ಅಂತ ನಾನು ಕೊಟ್ಟಿದ್ದೀನಿ ಅಂದರೆ ಆಟೋಮೆಟಿಕ್ ಈ ಸೆಲ್ ತೊಗೊಳುತ್ತೆ ಇಲ್ಲಿ ನೋಡ್ಬೋದು ನೀವು ಎಲ್ಲಿದೆ ಎಷ್ಟನೇ ಕಾಲಮ್ ಇದು ಈ ಫೋರಿಂದ ಹಿಡಿದು ಈ 13ವರೆಗೆ ತೋರಿಸ್ತದೆ ಜಸ್ಟ್ ಎಂಟ್ರ್ ಕೊಟ್ಟೆ ಅಂದರೆ ಸಿ ವ್ಯಾಲ್ಯೂ ಪ್ರಿಂಟ್ ಆಯಿತು ಸೊ 731 ಅಂತ ಅದಲ್ಲದೆ ಇದು ಒಂದು ರೀತಿ ಅಥವಾ ಈಸ್ ಈಕ್ವಲ್ ಟು ಪ್ರತಿಯೊಂದು ನೀವೇನಾದರೂ ಫಾರ್ಮುಲಾ ಅಂತ ಹಾಕ್ತಾ ಇದ್ರೆ ಅಂದಾಗ ಸೊ ಆ ಫಾರ್ಮುಲಾ ಸೆಕ್ಷನ್ ನೀವೇನೇ ಟೈಪ್ ಮಾಡ್ತೀರಲ್ವ ಇಲ್ಲಿ ಫಾರ್ಮುಲ್ ಬಾರಲ್ಲಿ ನೀವು ನೋಡ್ಬೋದು ಇದಕ್ಕೆ ಸಿಂಟ್ಯಾಕ್ಸ್ ಬಂದು ಇದನ್ನು ಡಿಲೀಟ್ ಮಾಡ್ತೀನಿ ನಾನು ಈಸ್ ಈಕ್ವಲ್ ಟು ಎಸ್ ಯು ಎಮ್ ಈ ಥರ ಬ್ರಾಕೆಟ್ ಓಪನ್ ಮಾಡಿ ನೀವು ಎಷ್ಟು ಸೆಲ್ಸ್ದು ಸಮ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನೋಡಿ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿವರೆಗೆ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೇಮ್ ಎಫ್ 4ರಿಂದ ಎಫ್ 13ವರೆಗೂ ಆಯಿತು ಮತ್ತು ಬ್ರಾಕೆಟ್ನ ಈ ಥರ ಕ್ಲೋಸ್ ಮಾಡ್ತೀವಿ ಈ ಬ್ರಾಕೆಟ್ ನೀವೇನಾದರೂ ಓಪನ್ನು ಒಂದೇನಾದರೂ ಮಿಸ್ ಮಾಡಿದ್ರಂದರೆ ಸಿಂಪಲ್ ಈ ಥರ ಒಂದು ಪ್ಯಾರಾಗ್ರಾಫ್ ಏನಾದರೂ ಒಂದು ಬ್ರಾಕೆಟ್ ಏನಾದರೂ ಮಿಸ್ ಮಾಡಿದ್ರಂದರೆ ನಿಮಗೆ ವ್ಯಾಲ್ಯೂ ಅದು ಬರೋಲ್ಲ ಎರರ್ ಅಂತ ತೋರಿಸುತ್ತೆ ಸೊ ಇಷ್ಟು ವ್ಯಾಲ್ಯೂ ಸೊ ಇದು ಒಂದು ರೀತಿಯಲ್ಲಿ ಸಮ್ ಮಾಡೋದು ಅಥವಾ ನೀವು ಬೇಕಂದರೆ ಈಸ್ ಈಕ್ವಲ್ ಟು ಸಮ್ ಆಫ್ ನೀವು ಸೆಲ್ ಹೆಸರು ಸೆಲ್ ನಂಬರ್ ಅಂದರೆ ಸೆಲ್ ವ್ಯಾಲ್ಯೂ ಅಂದರೆ ಇಫ್ ಸೊ ಜಿ 4 ಪ್ಲಸ್ ಜಿ 5 ಪ್ಲಸ್ ಜಿ 6 ಪ್ಲಸ್ ಜಿ 7 ಪ್ಲಸ್ ಜಿ 8 ಈ ಥರ ಬೇಕಂದರೂ ಮಾಡ್ಬೋದು ಸೊ ಅದೆಲ್ಲ ನಿಮಗೆ ತಲೆನೋವು ಬೇಡ ಅಂದರೆ ಸಿಂಪಲ್ಲಾಗಿ ಸಮ್ ಅಂತ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ಈ ವ್ಯಾಲ್ಯೂಸ್ ಎಲ್ಲ ತೊಗೊಂಬಿಡುತ್ತೆ ಸೊ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಸೊ ನಾನು ಇದಿಲ್ಲಿ ಈ ಪ್ಲಸ್ ಮಾರ್ಕ್ ಇದ್ರದ್ದು ಅರ್ಥನೇ ಬೇರೆ ಸೊ ನೀವು ಇಲ್ಲಿ ಹಿಂಗೆ ಹೇಳ್ಕೊಂಡು ಹೋಗ್ತೀನಿ ನಾನು ಹಿಂಗೆ ಹೇಳ್ಕೊಂಡು ಹೋದಾಗ ಏನಾಗುತ್ತೆ ಎಲ್ಲ ವ್ಯಾಲ್ಯೂಸು ಆಟೋಮೆಟಿಕಾಗಿ ತೊಗೊಂಬಿಡುತ್ತೆ ಅಂದರೆ ಫಾರ್ಮುಲಾ ಈ ನಾನು ಈ ನಮ್ಮ ಕ್ಯಾಲ್ಸಿನಲ್ಲಿ ಇದೊಂದು ಅಡ್ವಾಂಟೇಜು ಇದೊಂದು ಏನು ಕ್ಲಿಕ್ ಮಾಡಿದ್ರೆ ಒಂದು ಸಲಿಗೆ ನೀವೇನಾದರೂ ಫಾರ್ಮುಲಾ ಹಾಕಿದ್ರೆ ಅಂದರೆ ಸೊ ನಾನು ಇಲ್ಲಿ ಪ್ರತಿ ಸಾರಿ ನಾನು ಮತ್ತೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಆಟೋ ಸಮ್ಮು ಅಂತ ಕೂಡ ಅವಶ್ಯಕತೆ ಇಲ್ಲ ಎಲ್ಲ ಸೆಲೆಕ್ಟ್ ಮಾಡಿ ಈ ಥರ ಕೊಟ್ಟರೆ ಸೊ ಅದು ಆಟೋಮೆಟಿಕ್ ಪ್ರಿಂಟ್ ಆಗಿಬಿಡುತ್ತೆ ಸೊ ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾಡೋಣ ಸೊ ಇಲ್ಲಿ ಸಂಬಂಧ ಕೊಡ್ತೀನಿ ನಾನು ಸೊ ಎಂಟರ್ ಕೊಟ್ಟರೆ ವ್ಯಾಲ್ಯೂ ಬಂತು ಇದನ್ನು ಹೇಳ್ಕೊಂಬರ್ತೀನಿ ನಾನು ಈ ಥರ ಈ ಪ್ಲಸ್ ಬಂದಾಗ ಮಾತ್ರ ಅದನ್ನು ಈ ಥರ ಹೇಳ್ಕೊಂಬರ್ಬೋದು ನಾವು ಸೊ ಇದು ಬಂದು ಸಮ್ಮು ನೆಕ್ಸ್ಟ್ ಬಂದು ಆ್ಯಾವ್ರೇಜು ಆ್ಯಾವ್ರೇಜ್ ಅಂದರೆ ಏನಂದರೆ ಸೊ ಸಮ್ ಆಫ್ ಆಲ್ ದಿ ಸೆಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸೆಲ್ಸ್ ಒ 119 ಪ್ಲಸ್ 84 ಪ್ಲಸ್ 54 ಪ್ಲಸ್ 48 ಪ್ಲಸ್ 37 ಈ ಥರ ಎಲ್ಲ ಸಮ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಸೆಲ್ಸ್ ಇಲ್ಲಿ ಎಷ್ಟು ಸೆಲ್ಸ್ ಇದೆ 10 ಸೆಲ್ ಇದೆ ಸೊ 10 ಸೆಲ್ ಮಾಡಬೇಕಂದ್ರೆ ನಾನು ಟೋಟಲ್ ಇವಾಗ ಇದಕ್ಕೊಂದು ಫಾರ್ಮುಲಾ ಇದೆ ಈಸ್ ಈಕ್ವಲ್ ಟು ಎ ವಿ ಇ ಆರ್ ಎ ಜಿ ಇ ಅಂತ ಇದೆ ಆ್ಯಾವ್ರೇಜ್ ಆಫ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಎಲ್ಲ ಸೆಲ್ನ ಸೆಲೆಕ್ಟ್ ಮಾಡ್ತೀನಿ ನಾನು ಎಷ್ಟು ಸೆಲೆಕ್ಟ್ ಮಾಡಿ ಬ್ರಾಕೆಟ್ನ ಕ್ಲೋಸ್ ಮಾಡಿದರೆ ನೋಡಿ 73.1 ಸೊ ಇದ್ರ ವ್ಯಾಲ್ಯೂ ಅಂದರೆ ಇದ್ರದ್ದು ಟೋಟಲ್ ಸಮ್ಮು 731 ಡಿವೈಡೆಡ್ ಬೈ 10 73.1 ಸೊ ಇದೇ ಫಾರ್ಮುಲಾ ನಾನು ಪಕ್ಕದಲ್ಲಿ ಕೂಡ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ನಾನು ಹಿಂಗೆ ಕ್ಲಿಕ್ ಹೇಳ್ಕೊಂಡು ಹೋಗ್ತೀನಿ ಸೊ ಆಟೋಮೆಟಿಕ್ ಎಲ್ಲ ಬಂದುಬಿಡುತ್ತೆ ಸೊ ಇಲ್ಲಿ ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಸೊ ಇವಾಗ ಫಸ್ಟ್ ಮ್ಯಾಕ್ಸಿಮಮ್ ನೋಡೋಣ ಮ್ಯಾಕ್ಸಿಮಮ್ ಅಂದರೆ ಟೋಟಲ್ ಈ 119ನಲ್ಲಿ ಇಂದ ಈ 10 ಸೆಲ್ಸಲ್ಲಿ ಜಾಸ್ತಿ ಇರೋದು 119 ಅಂತ ನನಗೆ ಗೊತ್ತು ಬಟ್ ಇಲ್ಲಿ ಅದನ್ನು ಪ್ರಿಂಟ್ ಮಾಡಬೇಕಂದ್ರೆ ಇಸ್ ಈಕ್ವಲ್ ಟು ಎಮ್ ಎ ಎಕ್ಸ್ ಆಫ್ ಜಸ್ಟ್ ಎಮ್ ಎ ಎಕ್ಸ್ ಆಫ್ ಈ ಸೆಲ್ಸ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿವರೆಗೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಈ ಬ್ರ್ಯಾಕೆಟ್ನ ಮತ್ತೆ ಕ್ಲೋಸ್ ಮಾಡ್ತೀನಿ
ಬ್ರಾಕೆಟ್ ದಯವಿಟ್ಟು ಕ್ಲೀನಾಗಿ ಗಮನಿಸಿ, ಆ ಬ್ರಾಕೆಟ್ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಮಾಡಲಿಲ್ಲ ಅಂದರೆ ನಿಮಗೆ ಆ ವ್ಯಾಲ್ಯೂ ಎರರ್ ತೋರಿಸುತ್ತೆ, ಎಂಟ್ರಿ ಕೊಡ್ತೀನಿ ನಾನು. ನೋಡಿ 190 ಅಂತ ಕ್ಲೀನಾಗಿ ಪ್ರಿಂಟ್ ಆಯಿತು. ಸೊ ಈಗ ನಾನು ಇದನ್ನು ಹೀಗೆ ಎಳ್ಕೊಂಡು ಹೋಗ್ತೀನಿ. ಸೊ ಪ್ರತಿಯೊಂದು ಸೆಲ್ಲಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದೇ ಅಂತದ್ದು ಕ್ಲೀನಾಗಿ ತೋರಿಸ್ತಾ ಇದೆ. ಈಗ ಮಿನಿಮಮ್ ಅಂದರೆ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಅಂದರೆ ಎಮ್ ಐ ಎಕ್ಸ್ ಈಸ್ ಈಕ್ವಲ್ ಟು ಮ್ಯಾಕ್ಸು. ಈ ಮಿನಿಮಮ್ ಅಂದರೆ ಈಸ್ ಈಕ್ವಲ್ ಟು ಎಮ್ ಐ ಎನ್ ಅಂತ ಕೊಡ್ತೀನಿ. ಬ್ರಾಕೆಟ್ ಓಪನ್ ಮಾಡಿ ಇದರಲ್ಲಿ ಮಿನಿಮಮ್ ಎಷ್ಟು ನೋಡೋಣ. ಕ್ಲೋಸ್ ಮಾಡ್ತೀನಿ, ಎಂಟರ್. ಇದರಲ್ಲಿ 26 ಮಿನಿಮಮ್ಮು. ಇದನ್ನು ಹೀಗೆ ಹೇಳ್ಕೊಂಡು ಹೋದರೆ ಮಾಡ್ತೀನಿ ನೋಡಿ, ಇದರಲ್ಲಿ ಮಿನಿಮಮ್ 13 ಆಟೋಮೆಟಿಕ್ ಪ್ರಿಂಟ್ ಆಯಿತು. ಈ ರೀತಿಯಲ್ಲಿ ಟೋಟಲ್ ಅಂದರೆ ಸಮ್ಮು, ಆ್ಯಾವ್ರೇಜ್ ಅಂದರೆ ನಿಮಗೆ ಟೋಟಲ್ ಸಮ್ ಆಫ್ ಆಲ್ ದಿ ಸೆಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸೆಲ್ಸು, ಮತ್ತು ಮ್ಯಾಕ್ಸಿಮಮ್ ಮಿನಿಮಮ್. ಪ್ರತಿಯೊಂದು ಫಾರ್ಮುಲಾ ನೀವೇನೇ ಅಪ್ಲೈ ಮಾಡಬೇಕಂದ್ರೂ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತ, ಮ್ಯಾಕ್ಸಿಗೆ ಫಾರ್ಮುಲಾ ಹಾಕಿದ್ದೀನಿ, ಮಿನಿಮಮಿಗೆ ಫಾರ್ಮುಲಾ ಹಾಕಿದ್ದೀನಿ. ಬಟ್ ಆದರೆ ಇಲ್ಲಿ ಫಾರ್ಮುಲಾ ಹಾಕಿಲ್ಲ, ಅದಕ್ಕೆ ಬರೀ ನಂಬರ್ ತೋರಿಸ್ತಾ ಇದೆ. ಸೊ ಇಲ್ಲಿ ಕೂಡ ನಾನು ಫಾರ್ಮುಲಾ ಹಾಕಿರೋದ್ರಿಂದ ಸಮ್ ಫಾರ್ಮುಲಾ ಹಾಕಿದ್ದೀನಿ, ಇಲ್ಲಿ ಆವ್ರೇಜ್ ಫಾರ್ಮುಲಾ ಹಾಕಿದ್ದೀನಿ, ಇಲ್ಲಿ ಮ್ಯಾಕ್ಸಿಮಮ್ ಫಾರ್ಮುಲಾ ಹಾಕಿದ್ದೀನಿ, ಇಲ್ಲಿ ಮಿನಿಮಮ್ ಫಾರ್ಮುಲಾ ಹಾಕಿದ್ದೀನಿ, ಇಲ್ಲಿ ಹೋಗಿ ಪರ್ಸೆಂಟೇಜ್ ತೊಗೊಳೋಣ. ಪರ್ಸೆಂಟೇಜ್ ತೊಗೋಬೇಕಂದ್ರೆ ಈ ಥರ ಫಾರ್ಮುಲಾಸ್ ಎಲ್ಲ ಹಾಕೋಕೆ ನಮಗೆ ಸಾಧ್ಯ ಇಲ್ಲ, ಆ ಫೀಚರ್ ಇಲ್ಲಿಲ್ಲ ಈ ಕ್ಯಾಲ್ಸಿನಲ್ಲಿ. ಸೊ ಸಿಂಪಲಾಗಿ ಫಾರ್ಮುಲಾ ಹಾಕಬೇಕಂದ್ರೆ ಇದ್ರ ಎಲ್ಲ ಟೋಟಲ್ ಮಾರ್ಕ್ಸು 625. ಸೊ 565 625 ನಾವು ಡಿವೈಡ್ ಮಾಡೋಣ. ಸೊ ಈಸ್ ಈಕ್ವಲ್ ಟು ಸಮ್ ಆಫ್, ಈ ಥರನೂ ಮಾಡ್ಬೋದು, 565 ಈ ಸೆಲ್ ಡಿವೈಡೆಡ್ ಬೈ 625 ಅಂತ ಕೊಡ್ತೀನಿ ನಾನು. ಎಂಟರ್, 90.4. ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡ್ತೀನಿ, ಆಯಿತು. ಈಗ ನಾನು ಎಲ್ಲ ಹೇಳ್ಕೊಂಬರ್ತೀನಿ ನೀಟಾಗಿ. ಹೇಳ್ಕೊಂಬಂದಾಗ ಇಷ್ಟೆಲ್ಲ ಪರ್ಸೆಂಟೇಜ್ ಆಯಿತು. ಸೊ ಇವತ್ತು ನಾವು ಇವತ್ತಿನ ಸೆಕ್ಷನಲ್ಲಿ ನಿಮಗೆ ಮ್ಯಾಕ್ಸ್ ಆಯಿತು, ಮಿನಿಮಮ್ ಆಯಿತು, ಆ್ಯಾವ್ರೇಜ್ ಆಯಿತು, ಸಮ್ ಆಯಿತು. ಈಗ ಡೇಟು ಮತ್ತು ನಾವು, ಸೊ ಡೇಟ್ ಕೊಡಬೇಕಂದ್ರೆ, ಸೊ ಡೇಟ್ ಒಂದು ಫಾರ್ಮುಲಾ ಇದೆ. ಸೊ ಡೇಟ್ನ ಪ್ರಿಂಟ್ ಮಾಡಬೇಕಂದ್ರೆ ಈಸ್ ಈಕ್ವಲ್ ಟು ಡಿ ಎ ಟಿ ಇ. ನೀವು ಏನಾದರೂ ಇದರಲ್ಲಿ ಸಾಕಷ್ಟು ಫಾರ್ಮುಲಾಸ್ ಇದೆ, ಆ ಡೇಟ್ನ ಸೆಲೆಕ್ಟ್ ಮಾಡಿದಾಗ ಅದು ವ್ಯಾಲ್ಯೂ ಕೇಳುತ್ತೆ. ಸೊ ಬ್ರಾಕೆಟ್ ಓಪನ್ ಮಾಡಿದಾಗ ಇಲ್ಲಿ ನೋಡ್ತೀರಾ, ಇಯರ್ ಮಂತು ಡೇ ಅಂತ ಕೇಳ್ತಾ ಇದೆ. ಅದು ಇಯರ್ ಅಂದರೆ 2020 ಅಂತ ಕೊಡ್ತೀನಿ. ಎಲ್ಲದಕ್ಕೂ ಸಪ್ರೇಟರ್ ಕಾಮಾ ಅಂತ ಕೊಡಬೇಕು, ಕಾಮಾ. ಮತ್ತು ಮಂತು, ಮಂತ್ ಅಂದರೆ ನಾನು 07 ಅಂತ ಕೊಡ್ತೀನಿ. ಮತ್ತು ಡೇ ಅಂತೂ 13 ಅಂತ ಕೊಡ್ತೀನಿ ನಾನು. ಮತ್ತು ಬ್ರಾಕೆಟ್ ಕ್ಲೋಸ್ ಮಾಡಿದಾಗ ಎಂಟರ್ ಅಂತ ಕೊಡ್ತೀನಿ ನಾನು. ನೋಡಿ, ಇವತ್ತಿನ ಡೇಟ್ ಪ್ರಿಂಟ್ ಆಯಿತು. ಸೊ ಇದು ಡೇಟ್ ಫಾರ್ಮುಲಾ. ಇಲ್ಲಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡಿ, ನಾನು ಡೇಟ್ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ನೌ ಅಂದರೆ ಪ್ರೆಸೆಂಟ್, ನನ್ನ ಕಂಪ್ಯೂಟರ್ ಟೈಮ್ ಇಲ್ಲಿ ನೋಡ್ಬೋದು ನೀವು ಎಷ್ಟಾಗಿದೆ, ಇಲ್ಲಿ 1:37 ಆಗಿದೆ. ಸೊ ಡೇಟು, ಇವತ್ತಿನ ಡೇಟು ಮತ್ತು ಟೈಮ್ ಸಮೇತ ಅದು ಪ್ರಿಂಟ್ ಆಗುತ್ತೆ. ಅದಕ್ಕೆ ಸಿಂಟ್ಯಾಕ್ಸ್, ಪ್ರತಿಯೊಂದು ಫಾರ್ಮುಲಾಗೆ ಒಂದು ಸಿಂಟ್ಯಾಕ್ಸ್ ಅಂತ ಇರುತ್ತಲ್ವ, ಅದಕ್ಕೆ ಸಿಂಟ್ಯಾಕ್ಸ್ ಬಂದು ಇಸ್ ಈಕ್ವಲ್ ಟು ಎನ್ ಒ ಡಬ್ಲ್ಯೂ ಅಂತ ಇರುತ್ತೆ. ಈ ಥರ ಬ್ರ್ಯಾಕೆಟ್ ಓಪನ್ ಮಾಡಿ ಮತ್ತು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡಿ. ಇಲ್ಲಿ ಬರಲಿಲ್ಲ, ಇಲ್ಲಿ ಕೊಡ್ತೀನಿ ನಾನು, ಎನ್ ಒ ಡಬ್ಲ್ಯೂ ಅಂತ ಕೊಡ್ತೀನಿ ನಾನು. ಈಸ್ ಈಕ್ವಲ್ ಟು ಎನ್ ಒ ಡಬ್ಲ್ಯೂ ಬ್ರ್ಯಾಕೆಟ್ ಕ್ಲೋಸ್ ಇದೇನಕ್ಕೆ ಎರರ್ ತೋರಿಸ್ತಾ ಇದೆ ಅಂತ ಚೆಕ್ ಮಾಡೋಣ. ಈಸ್ ಈಕ್ವಲ್ ಟು ಎನ್ ಒ ಡಬ್ಲ್ಯೂ ಬರ್ತಾ ಇಲ್ಲ. ನಾನು ನಿಮಗೆ ಚೆಕ್ ಮಾಡಿ ಮುಂದಿನ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತ. ಅದೇನಿಗೆ ಬರ್ತಾ ಇಲ್ಲ, ನಾನು ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ. ಈಸ್ ಈಕ್ವಲ್ ಟು ನೌ ಪ್ಯಾರಂಥಿಸಿಸ್ ವ್ಯಾಲ್ಯೂ ಅದು ತೊಗೊಳ್ತಾ ಇಲ್ಲ. ಸೊ ಏನಕ್ಕೂ ಗೊತ್ತಿಲ್ಲ, ಅದೇನಕ್ಕಂತ ನಾನು ಚೆಕ್ ಮಾಡಿ ನಿಮಗೆ ಮುಂದಿನ ವೀಡಿಯೋನಲ್ಲಿ ಹೇಳ್ತೀನಿ. ಮುಂದಿನ ವೀಡಿಯೋನಲ್ಲಿ ನಿಮಗೆ ಇದನ್ನು ಹೇಳ್ಕೊಡ್ತೀನಿ, ಇಫ್ ಕಂಡೀಷನ್ ಹೇಳ್ಕೊಡ್ತೀನಿ. ಇದಲ್ಲದೆ ನಿಮಗೆ ಸಾಕಷ್ಟು ಇದೆ ನೋಡಿ, ಡೇಟಾಬೇಸ್ ರಿಲೇಟೆಡು ಇವೆಲ್ಲ ಇದೆ. ಒಂದೊಂದು ಸೆಕ್ಷನಲ್ಲೂ ಫೈನಾನ್ಸ್ ರಿಲೇಟೆಡ್ ಇವೆಲ್ಲ ಫಾರ್ಮುಲಾಸು, ಮ್ಯಾಥಮೆಟಿಕಲ್ಲು ಇದೆಲ್ಲ ಮ್ಯಾಥಮೆಟಿಕಲ್ ಫಾರ್ಮುಲಾಸು, ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ಸ್ಟ್ಯಾಟಿಸ್ಟಿಕಲ್ಲು ಇದೆಲ್ಲ ನೋಡಿ, ಸ್ಪ್ರೆಡ್ಶೀಟು, ಟೆಸ್ಟು ಇದೆಲ್ಲ, ಮತ್ತು ಸ್ಪ್ರೆಡ್ಶೀಟ್ ರಿಲೇಟೆಡ್ ಏನೇನಿದೆ ಇದೆಲ್ಲ, ಮತ್ತು ಆ್ಯಡಿನ್ನು ಇದೆಲ್ಲ ಇದೆ. ಸೊ ಆಲ್ ಸಿಂಪಲಾಗಿ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟರೆ ಸಿಲ್ಲಿ, ನಾವು ನಿಮಗೆ ಡೇಟ್ ಆ್ಯಂಡ್ ಟೈಮ್ ಅಂತ ಕೊಟ್ಟರೆ ಡೇಟ್ ಆ್ಯಂಡ್ ಟೈಮಲ್ಲೇ ನಮಗೆ ಇಷ್ಟು ವೆರೈಟೀಸ್ ಇದೆ ನೋಡಿ. ಇಲ್ಲಿ ಏನಾದರೂ ನೌ ಇದೆ ಅಂತ ಚೆಕ್ ಮಾಡೋಣ, ನೌ ಅಂತ ಇದೆಯಾ ಇಲ್ಲಿ, ನೌ ಅಂತ ಇದೆ, ಎಂಟ್ರಿ ಕೊಡ್ತೀನಿ. ವ್ಯಾಲ್ಯೂ ಪ್ರಿಂಟ್ ಆಗ್ತಾಯಿಲ್ಲ, ಅದೇನಕ್ಕಂತ ಚೆಕ್ ಮಾಡಿ ನಾನು ನಿಮಗೆ ಕ್ಲೀನಾಗಿ ಮುಂದಿನ ವೀಡಿಯೋನಲ್ಲಿ ಹೇಳ್ತೀನಿ. ಬಟ್ ಅಲ್ಲಿವರೆಗೂ ಈ ಟೋಟಲ್ಲು, ಸಮ್ಮು, ಆ್ಯಾವ್ರೇಜು, ಮ್ಯಾಕ್ಸಿಮಮ್, ಮಿನಿಮಮ್ ಎಲ್ಲ
ನೀವು ಒಂದು ಸಲ ಚೆಕ್ ಮಾಡಿ, ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ನಿಮಗೊಂದು ಐಡಿಯಾ ಅಂತ ಬರುತ್ತೆ. ಸೊ ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ಒಂದು ಸಲ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.